ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ವಿಶೇಷವಾಗಿರುವಂತಹ ಟೊಮೆಟೊ ಬಾತ್ ರೆಸಿಪಿನ ತಗೊಂಡು ಬಂದಿದ್ದೀನಿ ಇದರಲ್ಲಿ ಏನು ವಿಶೇಷ ಅಂದರೆ ಮಸಾಲೆ ಯಾವುದೂ ಪುಡಿನ ಉಪಯೋಗಿಸಿಲ್ಲ ಅದಕ್ಕೆ ಒಂದು ಮಸಾಲೆನ ಹುರಿದು ರುಬ್ಬಿ ಹಾಕಿ ಮಾಡಿರೋ ಅಂಥದ್ದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಇದನ್ನು ಲಂಚ್ ಬಾಕ್ಸಿಗೆ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಮನೇಲಿ ಏನಾದರೂ ಹುಟ್ಟಿದ ಹಬ್ಬ ಈ ಥರ ದಿವಸಗಳಲ್ಲೂ ಸಹ ಮಾಡ್ಬೋದು ಎಷ್ಟಂದರೆ ಅಷ್ಟು ಉದರಾಗಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಮತ್ತು ಕುಕ್ಕರಲ್ಲಿ ಕೂಗಿಸಿ ಮಾಡಿರೋದು ಅಷ್ಟೊಂದು ಜಾಸ್ತಿ ಟೈಮು ಸಹ ಬೇಕಾಗಲ್ಲ ಇದನ್ನು ಮಾಡೋಕ್ಕೆ ಬೇಕಾಗಿರೋವಂತಹ ಪದಾರ್ಥಗಳು ಸೋನ ಮಸೂರಿ ರೈಸು ಎರಡು ಕಪ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಅದು ಎರಡು ಕಪ್ ಅಂದರೆ ಎರಡು ಪಾವ ಆಗುತ್ತೆ ಮತ್ತು ಇದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಎರಡೆರಡು ಸಲ ತೊಳೆದು ಅರ್ಧ ಗಂಟೆ ನೆನೆಯಾಕಿಟ್ಕೊಂಬಿಡೋಣ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಎರಡು ಹೆಚ್ಚಿಟ್ಕೊಂಡಿರೋದು ಬಟಾಣಿ ಒಂದು ಕಪ್ಪು ದಪ್ಪ ಮೆಣಸಿನ್ಕಾಯಿ ಒಂದು ಅರ್ಧ ಹೆಚ್ಚಿಟ್ಕೊಂಡಿರೋದು ತುಪ್ಪ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಎರಡು ಟೇಬಲ್ ಸ್ಪೂನು ಚಕ್ಕೆ ಒಂದು ಅರ್ಧ ಇಂಚು ಏಲಕ್ಕಿ ಒಂದು ఒక నాల్కూ లవంగా ఇది హుర్కొకే ధనియ కాళు ఒన్ టేబల్ స్పూను జీ ఒన్ టీ స్పూను కాళ్ళు మెణసొందు కాల్ టీపూను గుంటూరు మెణ్సినాయ్ ఒందరడు బేడగ మెణసినకై ఒక్క ఉప్పు రుచికి తస్తూ ఇంగు ఒరిశిణ పుడి ఒక టీ స్పూను శుంఠి ఒంది ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಸ್ವಲ್ಪ ಪುದೀನ ಎಲೆಗಳು ಮತ್ತು ಕಾಯಿ ತುರಿ ತುಂಬ ಕಡಿಮೆ ಒಂದು ಟೇಬಲ್ ಸ್ಪೂನಷ್ಟು ಮತ್ತು ಈ ಮಸಾಲೆಗಳು ಇಡೀ ಮಸಾಲೆಗಳು ಎರಡು ಪಲಾವ್ ಎಲೆ ಒಂದೆರಡು ಇಂಚು ಚಕ್ಕೆ ದೊಡ್ಡ ಮೊಗ್ಗು ಒಂದೆರಡು ಈ ಚಕ್ರ ಮೊಗ್ಗು ಒಂದೆರಡು ಏಲಕ್ಕಿ ಒಂದೆರಡು ಲವಂಗ ಒಂದು ನಾಲ್ಕು ಇದಿಷ್ಟು ಬಾತ್ಗೆ ಹಾಕೋಕ್ಕೆ ಇವಿಷ್ಟು ಸಾಮಗ್ರಿಗಳು ಮೊದಲೊಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡು ಇದು ಹುರಿಯಕ್ಕೆ ಇಟ್ಕೊಂಡಿರೋ ಮಸಾಲೆಗಳನ್ನು ಸೇರಿಸ್ತಾ ಬರೋಣ ಈ ಚಕ್ಕೆ ಲವಂಗ ಏಲಕ್ಕಿ ಮೊದಲು ಸೇರಿಸ್ಕೊಳ್ಳೋಣ ಈ ಧನಿಯಾ ಕಾಳನ್ನು ಸಹ ಸೇರಿಸ್ಕೊಳ್ಳೋಣ ಹಾಗೆ ಜೀರಿಗೆ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಕಾಳು ಮೆಣಸನ್ನು ಸಹ ಸೇರಿಸ್ಕೊಳ್ಳೋಣ ಈ ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಇದೆಲ್ಲ ಒಳ್ಳೆ ಪರಿಮಳ ಬರಬೇಕು ಆ ಮೆಣ್ಸಿನ್ಕಾಯೆಲ್ಲ ಗರಿಗರಿ ಆಗಬೇಕು ಅಲ್ಲಿವರೆಗೂ ಇದನ್ನು ಸಣ್ಣೂರಿನಲ್ಲಿ ಹುರ್ಕೊಳ್ಬೇಕು ಹುರಿದು ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ ಅದಕ್ಕೆ ನಾವು ಹುರಿದು ಹಾರಕ್ಕೆ ಇಟ್ಟಿದ್ದಿದ್ದ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಳ್ಳೋಣ ಹಾಗೆ ಅದ್ರ ಜೊತೆಗೇನೆ ಈ ಶುಂಠಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಮತ್ತು ಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಇದನ್ನು ಸಹ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದಕ್ಕೆ ಹಾಕ್ಬಿಟ್ಟು ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ಪಕ್ಕ ತೆಗೆದಿಟ್ಕೊಳ್ಳೋಣ ಇವಾಗೊಂದು ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸಹ ಸೇರಿಸ್ಕೊಳ್ಳೋಣ ಕಾದ ಮೇಲೆ ಈ ಇಡೀ ಮಸಾಲೆಗಳಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಈ ಪಲಾವ್ ಎಲೆ ಚಕ್ರಮಗ್ಗು ಮೊಗ್ಗು ಲವಂಗ ಏಲಕ್ಕಿ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇದೆಲ್ಲ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿನ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮತ್ತು ಈ ಪುದೀನ ಎಲೆ ಇತ್ತಲ್ಲ ಅದನ್ನು ಇವಾಗಲೇ ಸೇರಿಸ್ಬಿಡೋಣ ಇದೆಲ್ಲ ರುಬ್ಬಕ್ಕೆ ಹಾಕಿದರೆ ಕೆಂಪು ಬಣ್ಣ ಬರಲ್ಲ ಬಾತಿಗೆ ಅದಕ್ಕೋಸ್ಕರ ಇದನ್ನು ಇವಾಗಲೇ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ದಪ್ಪ ಮೆಣ್ಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಳೋಣ ಎಲ್ಲ ಒಂದು ಸಲ ಚೆನ್ನಾಗಿ ಕೈಯಾಡ್ಕೊಳ್ಳೋಣ ಒಂದು ನಿಮಿಷ ಎರಡು ನಿಮಿಷ ದೊಡ್ಡೂರಿನಲ್ಲೇ ಇದನ್ನು ಮುಚ್ಚಳ ಮುಚ್ಚಿ ಸಣ್ಣ ಉರಿನಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ಇವಾಗ ಈರುಳ್ಳಿ ಎಲ್ಲ ಕಂದು ಬಣ್ಣಕ್ಕೆ ಬಂದಿದೆ ದಪ್ಪ ಮೆಣ್ಸಿನ್ಕಾಯು ಸಹ ಬೆಂದಿದೆ ಇವಾಗ ಈ ಬಟಾಣಿನ ಸೇರಿಸ್ಕೊಳ್ಳೋಣ ಇದನ್ನು ಎಲ್ಲ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ದೊಡ್ಡೂರಿನಲ್ಲಿ ಮತ್ತು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಸಣ್ಣ ಉರಿನಲ್ಲಿ ಬೇಯಿಸ್ಕೊಳ್ಳೋಣ ಎಲ್ಲ ಒಂದು ಸಲ ಚೆನ್ನಾಗಿ ಕೈ ಇವಾಗ ಈ ಟೊಮೆಟೊನ ಇದಕ್ಕೆ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಎಲ್ಲ ಒಂದು ಸಲ ಚೆನ್ನಾಗಿ ಆಡ್ಕೊಳ್ಳೋಣ ಈ ಉರಿ ಬಿಸಿ ಇದ್ದಾಗ ಕೈ ಆಡಿದರೆ ಬೇಗ ಫ್ರೈ ಆಗುತ್ತೆ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಸಣ್ಣೂರಿನಲ್ಲಿ ಮತ್ತೆ ಬೇಯಿಸ್ಕೊಳ್ಳೋಣ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ಇವಾಗ ಅರಿಶಿಣ ಪುಡಿ ಸೇರಿಸೋಣ ಇಂಗನ್ನು ಸಹ ಸೇರಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಟೊಮೆಟೊ ಎಲ್ಲ ಈ ಥರ ನುಣ್ಣಗೆ ಬೇಯಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಈ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಸಣ್ಣೂರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಇದನ್ನ ನೋಡಿ ಈ ಥರ ಇವಾಗ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಈ ಮಿಕ್ಸರ್ ಜಾರ್ಗು ಸಹ ಹಾಕ್ಬಿಟ್ಟು ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಇನ್ನೂ ಒಂದು ಸಲ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಇವಾಗ ಒಂದು ಮೂರುವರೆ ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಾಲ್ಕು ಕಪ್ ಹಾಕಬೇಕಾಗಿತ್ತು ನಾವು ಅರ್ಧ ಕಪ್ಪು ಆ ಜಾರ್ಗೆ ಹಾಕಿದ್ರಿಂದ ಮೂರುವರೆ ಕಪ್ಪು ನೀರು ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ಇದು ಕುದಿ ಹತ್ತಿದಾಗ ಇನ್ನೂ ಒಂದು ಸಲ ಎಲ್ಲ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ನಾವು ತೊಳೆದ್ಬಿಟ್ಟು ನೆನೆಯಾಕಿಟ್ಟಿದ್ದಕ್ಕಿನ ಬಸದ್ಬಿಟ್ಟು ಇದಕ್ಕೆ ಸೇರಿಸೋಣ ಸೇರಿಸ್ಬಿಟ್ಟು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಕುದಿಯಕ್ಕೆ ಬಿಟ್ಬಿಡೋಣ ಇದನ್ನು ಕುದಿ ಹತ್ತಿದ ಮೇಲೆ ನಾವು ಮುಚ್ಚಳ ಹಾಕಬೇಕು ಇವಾಗ ಇದೆಲ್ಲ ಕುದಿ ಹತ್ತಿದೆ ಒಂದು ಸಲ ಎಲ್ಲ ಕೈ ಆಡ್ಕೊಳ್ಳೋಣ ಮುಚ್ಚಳ ಮುಚ್ಚಿ ಎರಡು ವಿಜಲ್ಲು ಕೂಗಿಸ್ಕೊಳ್ಳೋಣ ಎರಡು ವಿಜಲ್ಲಾಗಿ ಕುಕ್ಕರೆಲ್ಲ ಪೂರ್ತಿ ಆರಿ ತಣ್ಣಗಾದ ಮೇಲೆ ಕುಕ್ಕರ್ ಓಪನ್ ಮಾಡೋಣ ನೋಡಿ ತುಂಬ ಚೆನ್ನಾಗಾಗಿದೆ ಇವಾಗ ಇದನ್ನು ಸೈಡುಗಳಿಂದ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಈ ಥರ ಸೈಡಿಂದ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಆರಿದ ಮೇಲೆ ಇನ್ನೂ ಉದುರು ಉದ್ರಾಗುತ್ತೆ ಇದು ನೋಡಿ ಇವಾಗ ಈ ಒಂದು ಅದ್ಭುತವಾಗಿ ಮತ್ತು ವಿಶೇಷವಾದ ರುಚಿ ಇರುವಂತಹ ಈ ವಿಶೇಷವಾದ ಟೊಮೆಟೊ ಬಾತು ತಯಾರಾಯಿತು ಈ ಒಂದು ಟೊಮೆಟೊ ಬಾತ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು